ಜಾಬ್ ಮಾಡ್ತಾ ಇದ್ದು 4-5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಯ್ತು, ಆದ್ರೂ ಕೂಡ ಪ್ರಮೋಷನ್ ಸಿಗ್ತಾ ಇಲ್ಲ. ನಿಮ್ಮ ಜಾತಕದಲ್ಲಿ ಇದೆಲ್ಲ ಪ್ರಶ್ನೆಗೂ ಉತ್ತರ ಇದೆ. ಆಸ್ಟ್ರೋಲೈಟ್ ಆಪ್ ನ ಈ ಕೂಡಲೇ ಡೌನ್ಲೋಡ್ ಮಾಡಿ, ಎಕ್ಸ್ಪರ್ಟ್ ಜೊತೆ ಮಾತನಾಡಿ, ಹಾಗೆ ಫಸ್ಟ್ ಕನ್ಸಲ್ಟೇಷನ್ ಅಬ್ಸಲ್ಯೂಟ್ಲಿ ಫ್ರೀ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರನಾಡಿ. ಮುಂದಿನ ಸೋಮವಾರ ನಮ್ಮ ತರಗತಿ ಇರತಕ್ಕಂಥದ್ದು. ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ, ಯಾವುದೇ ಆಫ್ಲೈನ್ ಕ್ಲಾಸ್ ಇಲ್ಲ, ಆನ್ಲೈನ್ ಕ್ಲಾಸು. ಮನೆಯಲ್ಲೇ ಕೂತು ಝೂಮ್ ಮೀಟ್ ಮುಖಾಂತರ ಕುಟುಂಬ ಸಮೇತರ ಕಲೀರಿ. ಕರೆಗಳನ್ನ ತಗೊಂಡೋಣ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಾವು ಮಂಡ್ಯದಿಂದ. ಹ್ಮ್, ಹೇಳಿ. ನನ್ನ ಮೊಮ್ಮಗನ ಬಗ್ಗೆ ಕೇಳ್ಬೇಕಾಯ್ತು. ಏನ್ ವಿಚಾರ? ಅವನ ಹೆಸರು ದ್ರುಪದ್ ಗೌಡ ಅಂತ ಕಟ್ಟಿದೀವಿ. ಹೆಸರು ದ್ರುಪದ್ ಗೌಡ ಅಂತ. ಓಕೆ. ಅದು ದೂ ಗೊತ್ತು. ಹ್ಮ್, ಆಯ್ತು. ಅದಕ್ಕೆ ಯಾರೋ ಜೋಶ್ ಹೆಸರು ಕೇಳೋದಕ್ಕೆ ಹೆಸರು ಸರಿ ಇಲ್ಲ ಅಂತ ಹೇಳಿದ್ರು. ಅವ್ರ ಹೆಸರು ಸರಿ ತಪ್ಪ ಹೆಸರ ಅದ ಯಾರ ಹೇಳಿದ್ರಲ್ಲ, ಅವ್ರ ಹೆಸರು, ಅವ್ರ ಹೆಸರು ಸರಿ ಇದೆಯಂತ. ಅಲ್ಲ, ನಾನು ಹೇಳೋದು ಅವರೇನು ಮರ್ಸಿಡಿಸ್ ಬೆನ್ಸ್ ಇಟ್ಕೊಂಡವ್ರ, ಆಡಿ ಇಟ್ಕೊಂಡವ್ರ? ಅಲ್ಲ, ನಾನು ನಿಮಗೆ ನಾನು ಡಿಸ್ಕಸ್ ಮಾಡ್ತೀನಿ ಮೊದಲು. ಯಾಕಂದ್ರೆ ನಾನು ಪಬ್ಲಿಕ್ಗೆ ಕೆಟ್ಟ ಸಂದೇಶ ಕಳಿಸ್ಬಾರ್ದು. ಹೆಸರು ಸರಿ ಇಲ್ಲ ಅಂತ ಹೇಳ್ತಕ್ಕಂತ ವ್ಯಕ್ತಿ ಗಣ್ಯ ವ್ಯಕ್ತಿನ, ಕೋಟ್ಯಾಧೀಶ್ವರನ, ದೊಡ್ಡ ದೊಡ್ಡ ಬಂಗ್ಲೆಲಿದ್ನ, ದೊಡ್ಡ ದೊಡ್ಡ ವಾಚ್ಗಳು ಹಾಕಿದ್ನ, ಅಂದ್ರೆ ಒಳ್ಳೆ ಹೆಸರು ಇಟ್ಕೊಂಡು ನಾನು ಒಳ್ಳೆ ಇದು ಲೆವೆಲ್ ಬಂದಿದ್ದೀನಿ ಅಂತ ಹೇಳದ್ನ. ಕಣ್ಮನ ಆಯ್ತು ನಿಮ್ ಕೇಳಿದ್. ನಾನು ಒಂದ್ ಕೇಳಿ ನಮ್ಗೊಂದು ಒಳ್ಳೇದಾಗಿತ್ತು ನೀವು ಕೇಳಿದಾಗ ನಿಮ್ಮ. ಅದು ಸರಿ, ನಾವು ನಾನು ಹೇಳಿದಾಗ ಒಳ್ಳೇದಾಯ್ತು, ಅದು ಓಕೆ, ಅದು ಬೇರೆ ಪ್ರಶ್ನೆ. ಈ ಪ್ರಶ್ನೆ ಬೇರೆ, ನೀವು ಕೇಳ್ತಾರ ಪ್ರಶ್ನೆ ಬೇರೆ. ಎಷ್ಟು ವಯಸ್ಸು ಇವಾಗ ನಿಮ್ ಮಗನಿಗೆ ವಯಸ್ಸು? ನಿಮ್ ಮೊಮ್ಮಗನ ವಯಸ್ಸು ಎಷ್ಟು? ಮೊಮ್ಮಗನ ಮೊಮ್ಮಗಳ ಗೊತ್ತಿಲ್ಲ. ಮೊಮ್ಮಗ ಮೊಮ್ಮಗ ಸರ್, 3 ವರ್ಷ. 3 ವರ್ಷ. ಈಗ ನಾಮಕರಣ ಆಲ್ರೆಡಿ ಮಾಡಿದಿರಾ? ನಾಮಕರಣ ಮಾಡಿ ಹೆಸರು ಕಟ್ಟಿ ಆದ ಸ್ಕೂಲ್ ಕಾರ್ಮೆಂಟ್ಗೆ ಐತಿ, ಅಂಗನವಾಡಿ ಹೋಯ್ತಾ ಇದ್ದಾನೆ. ಸೊ ಹೆಸರು ಸರಿ ಇಲ್ಲ ಅನ್ನೋದು ಅವರು ವಿದ್ಯಾವಂತರಲ್ಲ. ಯಾರ ಕಾಂಪೌಂಡರ್ಗಳನ್ನ ನಾನು ಹೇಳ್ತಾ ಇರ್ತೀನಲ್ಲ ವೀಕ್ಷಕರೇ, ಇಂಥ ವಿಚಾರಗಳನ್ನೇ ನೀವು ಎಲ್ಲಾರ್ಗು ಹರಡಬೇಕು. ಹೆಸರು ಸರಿ ಇಲ್ಲ ಅಂತಕ್ಕಂತ ವ್ಯಕ್ತಿ ಯಾವ ಲೆವೆಲ್ ಅಲ್ಲಿ ಇದ್ದಾನೆ ಅಂತ ಹೇಳ್ಬೇಕು. ಅವನು ಹೇಳ್ತಕ್ಕಂಥವ್ನು ಅವನ ಹೆಸರು ಮಾಡಿದಾನ ಮೊದಲು ಅಲ್ವಾ? ಡಾಕ್ಟ್ರು ಇಂಥ ಕಾಯಿಲೆ ಅಂತ ಹೇಳೋನು, ಅವನು ಡಾಕ್ಟರ್ ಅಂತ ಫಸ್ಟ್ ಗೊತ್ತಿರಬೇಕು. ಅವನು ಡಾಕ್ಟರ್ ಆಗಿ ಎಲ್ಲ ವಿಚಾರ ತಿಳ್ಕೊಂಡಿದ್ದಾನ ಅಂತ ತಿಳ್ಕೋಬೇಕು. ಅವನು ಎಲ್ಲ ಹೇಳುವಂತ ಶಕ್ತನ ಅಂತ ತಗೊಳ್ಬೇಕು. ಕಲಿಯುಗದಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲ ಒಂದು ವಿಚಾರದಲ್ಲೂ ಕೂಡ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಕಲಿಯುಗದಲ್ಲಿ ಜ್ಯೋತಿಷ್ಯನ ನಾವಿನ್ನೂ ಹಳೇ ಕಾಲದಲ್ಲಿ ಉಚಿತವಾಗಿ ಅಥವಾ ಒಂದು ಸಂಪ್ರದಾಯದ ಪ್ರಕಾರ ಒಂದು 10 ರೂಪಾಯಿ ಇಟ್ಬಿಟ್ಟು ಶುಭವಾಗಿರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು, ಮತ್ತೆ ಹೇಳೋರು ಬಹಳ ಸಾತ್ವಿಕ ಅಂತ ಆಗಿರ್ತಕ್ಕಂಥವ್ರು ಅಂತ ಇದ್ರು. ಯಾವ ಕಾಲದಲ್ಲೂ ಹಿಂದಿನ ಕಾಲದಲ್ಲಿ ಹೆಸರು ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಜ್ಯೋತಿಷ್ಯರು ಭೂಮಿ ಮೇಲೆ ಇರಲಿಲ್ಲ. ಅರ್ಥ ಆಯ್ತಾ? ಅತ್ಯುತ್ತಮವಾಗಿರ್ತಕ್ಕಂಥ ಜ್ಯೋತಿಷಿಗಳು ಜಾತಕದ ಮೇಲೆ ಪುಸ್ತಕದಲ್ಲಿ ಬರೆಯೋರು. ಇಂತಿಂಥ ಟೈಮಲ್ಲಿ ಪುಸ್ತಕ ಬರೀಬೇಕು. ಜಾತಕ ಬರ್ಕೊಟ್ಟವನು ಪುಸ್ತಕ ಬರೀತಾನೆ. ಈ ವ್ಯಕ್ತಿ ಇಂಥ ಸಮಯದಿಂದ ಇಂಥ ಸಮಯದಲ್ಲಿ ಅವನಿಗೆ ಅವನ ವಯಸ್ಸಿಷ್ಟಾಗಿರುತ್ತೆ, ಇಂಥ ಟೈಮಲ್ಲಿ ದಶ ಹೆಂಗೆ ನಡೆಯುತ್ತೆ, ಈ ದಶದಲ್ಲಿ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ, ವಿದೇಶಕ್ಕೆ ಹೋಗ್ತಾನೆ, ಮದುವೆ ಯೋಗ ಬರ್ತಕ್ಕಂಥ ಸಮಯ, ಅದೆಲ್ಲ ಪುಸ್ತಕ ಬರೆದುಕೊಡೋರು. ಈಗ ನೀವು ಹೋಗ್ತಕ್ಕಂಥ ಕಾಂಪೌಂಡ್ ಎಷ್ಟು ಜನ ಪುಸ್ತಕ ಬರೆದುಕೊಡ್ತವ್ರೆ? ಎಲ್ಲ ಕಂಪ್ಯೂಟರ್ ಪ್ರಿಂಟೌಟ್ ರೆಡಿಮೇಡ್ ಸಿಗ್ತದೆ, ರೆಡಿಮೇಡ್ ಸಿಗುತ್ತೆ. ಪಾಯಿಂಟ್ ನಂಬರ್ 1. 30 ವರ್ಷದ ಕೆಳಗಡೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ತಾಯಿ ಇರ್ಬೋದು, ನಮ್ಮ ಎಲ್ಲ ಜ್ಯೋತಿಷ್ಯ ನೋಡ್ತಕ್ಕಂತ ಹೋಗ್ತಾ ಇರ್ತಕ್ಕಂಥಲ್ಲ, ಈ ಹೆಸರು ಸರಿ ಇಲ್ಲ ಇಟ್ಟಿರೋದು ಅಂತ ಎಲ್ಲೂ ಕೂಡ ಆ ಕಾಲದಲ್ಲಿ ಹೇಳ್ತಾ ಇಲ್ಲ. ಆ ಕಾಲದಲ್ಲಿ ಬರದೇ ಇರೋದು ಈ ಕಾಲದಲ್ಲಿ ಬರ್ತಾ ಇದೆ ಅಂತಂದ್ರೆ ಏನಕ್ಕೆ ಅಂತ ಹೇಳಿ, ಮೊಮ್ಮಗ ಆಗಿರ್ತಕ್ಕಂಥ ನೀವು ಮೊಮ್ಮಗನ ಬಗ್ಗೆ ಕೇಳಕ್ ಬರ್ತದೆ ಹೆಸರು ಸರಿ ಇಲ್ಲ ಅಂತ ಎಲ್ಲ ಹೋಗಿ ಕೇಳಿದ್ರಲ್ಲ, ನಾನು ನಿಮಗೆ ಒಂದು ಮಾಡ್ತೀನಿ. ನಿಮ್ಮ ಕಾಲದಲ್ಲಿ ಇದಿತ್ತಾ?
ಈ ಹೆಸರು ವಿಚಾರಗಳೆಲ್ಲ ಹುಚ್ಚುತನ, ಫಿಲಮಿಂದ ಬಂದಿರೋದು, ಇವೆಲ್ಲ ಪಿಕ್ಚರಿಂದ ಬಂದಿರೋದು, ಇನ್ಯಾವುದ್ರಿಂದನೂ ಅಲ್ಲ. ಇಂಥವ್ರು ಇಂಥ ಹೆಸರಿಟ್ಕೊಂಡ್ರು ಫಿಲಮ್ ಆಯ್ತು, ಇಂಥವ್ರು ಇಂಥ ಹೆಸರಿಟ್ಕೊಂಡ್ರು ಸ್ಟಾರ್ ಆದ್ರು, ಅದು ಯಾರೋ ಇಟ್ರಂತೆ. ಊರಲ್ಲಿರೋರಿಗೆಲ್ಲ ಇಡ್ಲಿ, ಎಲ್ಲರೂ ಸ್ಟಾರ್ ಆಗಲಿ, ಹಣೆ ಬರಹ ಜಾತಕ ಅನ್ನೋದು ಇರೋದೇ ಇಲ್ಲ ಅಲ್ವಾ. ನನ್ನ ಪಾಯಿಂಟ್ ಇನ್ನೊಂದ್ಸತಿ ಹೇಳ್ತೀನಿ, ಯಾರೋ ಒಬ್ರು ನಾನು ಹೆಸರಿಟ್ಟೆ ಇವ್ರಿಂಗ್ ಸ್ಟಾರ್ ಆದ್ರು ಅಂತ ಹೇಳಿದ್ರಲ್ಲ, ಊರಲ್ಲಿರೋರ್ದೆಲ್ಲ ಇಡ್ಲಿ ಹೆಸರು, ಕರೆದ್ಬಿಟ್ಟು 5,000 3,000 ಯಾಕ್ರಿ ತಗೊಳ್ಬೇಕು? ನಾನು ಸ್ಟಾರ್ ಮಾಡ್ತೀರಾ ಅಂದ್ರೆ ನಾನು 50,000 ಕೊಡ್ತೀನಿ. ನನ್ನನ್ನು ಸ್ಟಾರ್ ಮಾಡ್ತೀರಾ ಅಂದ್ರೆ, ನನ್ನ ಹೆಸರು ಬದಲಾವಣೆ ಮಾಡ್ತೀನಿ, ನನ್ನ ಸ್ಟಾರ್ ಮಾಡ್ತೀರಾ ಅಂತಂದ್ರೆ 50,000 ನಾನು ಕೂಡ ರೆಡಿ ಇದ್ದೀನಿ ಅಂತ ಹೇಳ್ಬೇಕು. ನೀವೆಲ್ಲ ಸ್ಟಾರ್ ಆಗಿಲ್ಲ, 50,000 50,000 ಸೇರಿಸಿ 1,00,000 ವಾಪಸ್ ಕೊಡು ಅಂತ ಕೇಳ್ಬೇಕು ನೀವು. ಜ್ಯೋತಿಷದಲ್ಲಿರ್ತಕ್ಕಂಥ ಕರ್ಮಫಲ, ಜ್ಯೋತಿಷದಲ್ಲಿರ್ತಕ್ಕಂಥ ಕೆಟ್ಟ ಒಂದು ದಶಾಭುಕ್ತಿಗಳೆಲ್ಲ ಹೊಟ್ಟೋಗುತ್ತಾ? ಹಾ, ಸಮಸ್ಯೆ ಇರೋದು ಕಾಂಪೌಂಡರ್ ಹತ್ರ ಅಲ್ಲ, ಸಮಸ್ಯೆ ಇರೋದೇ ಪಬ್ಲಿಕ್ಕಲ್ಲಿ. ಅಂಬೇಡ್ಕರ್ ಜಯಂತಿ ಮೊನ್ನೆ ಏನೋ ಆಯ್ತು ಅನ್ಸುತ್ತೆ, ರೀಸೆಂಟಾಗಿ ಅಂಬೇಡ್ಕರ್ ಹುಟ್ಟು ಹಬ್ಬ ಏನೋ ಆಯ್ತು. ಕರೆಕ್ಟಾಗಿ ಹೇಳಿದಾರೆ ಅವರು. ಯಾವಾಗ ಅದು ಹೇಳಿದ್ದು ಬೇರೆ ವಿಚಾರಕ್ಕೆ, ನಾನು ಅವ್ರದೇ ಒಂದು ಪದ ತಗೊಂಡು ಹೇಳ್ತೀನಿ. ಯಾವಾಗ ಪಬ್ಲಿಕ್ ಅವರು ಜ್ಯೋತಿಷ್ಯದಲ್ಲಿ ವಿದ್ಯಾವಂತರಾಗ್ತಾರೆ, ಅವತ್ತಿನ ದಿವಸ ಮೂಢನಂಬಿಕೆ ಹೋಗುತ್ತೆ. 100% ಮೂಢನಂಬಿಕೆ ಹೋಗುತ್ತೆ. ಇನ್ನು ಹೇಳ್ತಕ್ಕಂಥ ವ್ಯಕ್ತಿ, ಮತ್ತೆ ಹೇಳ್ತೀನಿ, ಹೇಳ್ತಕ್ಕಂಥ ವ್ಯಕ್ತಿ ಹೆಸರು ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ವ್ಯಕ್ತಿ, ಅವ್ರ ಮನೆತನದ ಬಗ್ಗೆ ಕೇಳಿ, ಅವ್ರ ಫ್ಯಾಮಿಲಿ ಬಗ್ಗೆ ಏನು ಕಷ್ಟ ಇಲ್ವಾ ಕೇಳಿ, ಅವ್ರ ಮಕ್ಕಳು ಸೂಪರ್ ಆಗಿ IAS ಆಫೀಸರ್ಸ್ ಆಗಿ ಕೇಳಿ, ನೋಡ್ರಿ ನಾನು ಜ್ಯೋತಿಷ್ಯ ಆದರೆ ನನ್ನ ಮಗನೋ ಮಗಳೋ ಜಾತಕ ಸರಿ ಇಲ್ಲ ಅಂತಂದ್ರೆ ಏನಾದರೂ ಒಂದು ದಾನಗಿನ ಮಾಡಿ ಕಮ್ಮಿ ಮಾಡ್ಕೋಬೋದೇ ಹೊರತು ಬದಲಾವಣೆ ಮಾಡೋಕ್ಕಾಗಲ್ಲ. ನಾನು ಜ್ಯೋತಿಷ್ಯ ಆಗಿದ ತಕ್ಷಣ ನನ್ನ ಮಕ್ಕಳನ್ನ CM ಮಾಡೋಕ್ಕಾಗಲ್ಲ, ನನ್ನ ಮಕ್ಕಳನ್ನ IAS ಮಾಡೋಕ್ಕಾಗಲ್ಲ, IPS ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಸರು ಬದಲಾವಣೆ ಆಗಿದ ತಕ್ಷಣ ಅದು ಜಾತಕಗಳೇ ಆಗ್ಬಿಟ್ರೆ ಇನ್ನು ಜ್ಯೋತಿಷ್ಯಕ್ಕೆ ಮತ್ತು ಜಾತಕಕ್ಕೆ ಬೆಲೆನೇ ಇರಲ್ಲ, ಭಗವಂತನಿಗೂ ಬೆಲೆ ಇರಲ್ಲ. ಅನೇಕ ಮಕ್ಕಳು ಈಗ ರೀಸೆಂಟಾಗಿ ಹುಟ್ಟತಕ್ಕಂಥ ಮಕ್ಕಳು, ತಾಯಂದಿರಿಗೆ ಇದೊಂದು ಸಣ್ಣ ಹಿತವಚನ, ವಯಸ್ಸಾಗಿರ್ತಕ್ಕಂಥ ಮಹಿಳೆಯರಿಗೆ ಇದು ಕೂಡ ಒಂದು ಹಿತವಚನ. ಹಿಂದಿನ ಕಾಲದಲ್ಲಿ ಹೇಗಿತ್ತು, ಈಗಿನ ಕಾಲದಲ್ಲಿ ಹೆಸರು ಬದಲಾಗಿದ ತಕ್ಷಣ ಜೀವನವೇ ಬದಲಾಗುತ್ತೆ ಅಂತಂದಿದ್ರೆ, ಮೋಸ್ಟ್ಲಿ ನಮ್ಮ ಗಾನಕ್ಕೋಗಿಲೆ ಒಳ್ಳೆ ಹೆಸರಿಡಬೇಕು ಅಂತ ಹೇಳಿ ಬಾಲಸುಬ್ರಹ್ಮಣ್ಯಂ ಅಂತ ಇಡ್ತಾ ಇರಲಿಲ್ಲ. ಇವತ್ತು ಯಾರಾದರೂ ನಿಮ್ಮ ಮಗನಿಗೆ ಬಾಲಸುಬ್ರಹ್ಮಣ್ಯಂ ಅಂತ ಹಿಡಿ ಅಂದರೆ, ಏನ್ರಿ ಗುರುಗಳು ಇಂಥ ಹೆಸರು ಹೇಳ್ತಾ ಇರ್ತೀರಾ, ಪಾಶ್ ಆಗಿರೋದು ಹೇಳ್ರಿ, ಯಾರಿಡಲ್ಲ. ಇವತ್ತು ಎಷ್ಟೋ ಜನ ನಾವು ದೊಡ್ಡ ದೊಡ್ಡವ್ರು ನೋಡ್ತೀವಿ, ಇವತ್ತು ಅವ್ರ ತಾಯಂದಿರು ಆ ದೇಶದ ಉನ್ನತವಾಗಿರ್ತಕ್ಕಂಥ ಹೆಸರು ಇಡಲ್ಲ. ಇದೇ ಪ್ರಾಬ್ಲಮ್. ಇನ್ನೊಂದು, ನಾನು ಯಾರೋ ಬಂದಿದ್ರು, ನಾ ಬಂದಿತ್ತು, ನರೇಂದ್ರ ಇಡ್ರಿ ಅಂದರೆ, ಏ ಸರ್ ಹಳೇದು ನರೇಂದ್ರ ಮೋದಿ, ಹಾಂ ಸೂಪರ್, ಅವ್ರ ಹೆಸರು ಇಡ್ರಿ, ಇಲ್ಲ ನಾ ಹಳೇದು ಸರ್, ನರೇಂದ್ರ ಎಲ್ಲ ಹಳೇದು ಸರ್, ನರೇಂದ್ರ ಸುರೇಂದ್ರ ಎಲ್ಲ ಹಳೇದು, ಹೊಸದು ನಿಲ್ ಗಿಲ್ ಪುಲ್ ಅಂತ ಕೊಡ್ಬೇಕಂತ ಅವ್ರಿಗೆ ಹೆಸರು, ನಿಲ್ ಗಿಲ್ ಪುಲ್ ಅತ್ತೆ ನಿಲ್ ಅಂತ ಕರಿಬೇಕು, ನಿಲ್ ಅಂತ. ಈ ರೀತಿ ಈಗಿನ ಲೇಟೆಸ್ಟ್ ಮಾಡರ್ನ್ ತಾಯಂದ್ರೆ ಕೇಳ್ತಕ್ಕಂಥದ್ದು. ಆದರೆ ಆದರ್ಶ ವ್ಯಕ್ತಿಗಳ ಹೆಸರಿಡ್ರಿ ಅಂದರೆ ಆಗಲ್ಲ, ಹೆಸರಲ್ಲಿ ಮಾಡರ್ನ್ ಬೇಕಂತೆ, ಜಾತಕದಲ್ಲಿ ಮಾಡರ್ನ್ ಇದ್ರೆ ಅವ್ನು ಮಾಡರ್ನ್ ಆಗೇ ಆಗ್ತಾನೆ. ಅರ್ಥ ಆಯ್ತಾ? ಎಲ್ಲರಿಗೂ ಹೇಳ್ತಾ ಇರ್ತಕ್ಕಂಥ, ಪಬ್ಲಿಕ್ಗೆಲ್ಲ ಹೇಳ್ತಕ್ಕಂಥದ್ದು, ಯಾರು ಈ ಥರ ಯಾವ ವಾಹಿನಿಲೂ ಈ ರೀತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಬ್ಬನು ಮಾತಾಡಲ್ಲ. ಅರ್ಥ ಆಯ್ತಲ್ಲ? ರಂಗನಾಥ ಅಂತ ಹೆಸರಿಡ್ರಿ, ರಂಗನಾಥ ಅಂತ ಹೆಸರಿಡ್ರಿ, ಇಡ್ತೀರಾ? ಅದೇ ನಾವು ಯಾವುದೋ ನ್ಯೂಸಲ್ಲಿ ನಮ್ಮ ಅವ್ರು ಬರ್ತಾರಲ್ಲ ಚಾನಲ್ ಅವರು, ರಂಗನಾಥ್ ಫೇಮಸ್ಸು, ಇನ್ನೊಬ್ರು TV ಬರ್ತಾರೆ ರಂಗನಾಥ್ ಫೇಮಸ್ಸು, ರಂಗನಾಥ್ ಮಾತ್ರ ಹೆಸರಿಡಲ್ಲ, ಬಟ್ ಫೇಮಸ್ ಅವ್ರು ಇರೋರೆಲ್ಲ ಇದ್ದಾರೆ. ಅವ್ರ ಜಾತಕಗಳು ಹಂಗೆ ಚೆನ್ನಾಗಿ ಬಂದಿದ್ದಾವ್ರಿ. ಪಬ್ಲಿಕ್ ಅವರೇ, ಸೊಸೈಟಿ ಬದಲಾಗಿ, ಈ ಕಾರ್ಯಕ್ರಮನ ನೋಡೋಕ್ಕೆ ಹೆಚ್ಚು ಜನ ಕೇಳಿ, ನಿಮ್ಮ ಮಕ್ಕಳಿಗೆ ಹೇಳಿ, ಓದ್ತಕ್ಕಂಥವ್ರು BE ಮಾಡೋರು, MBBS ಮಾಡೋರು, IAS IPS ಯಾರ್ಯಾರು ಮಾಡ್ತಾ ಇದಾರಲ್ಲ, ಓದ್ತಾ ಇದಾರಲ್ಲ, ಮಕ್ಕಳಿಗೆಲ್ಲ ಈ ಪ್ರೋಗ್ರಾಮ್ ನೋಡೋಕೆ ಹೇಳಿ, ಸತ್ಯ ದರ್ಶನ ಮಾಡಿಸ್ತೀನಿ ಜ್ಯೋತಿಷ್ಯದಲ್ಲಿ. ಯಾಕಂದರೆ ಇದು ಹಿಂದೂ ಧರ್ಮದ ವಿಚಾರದಲ್ಲಿ ಜ್ಯೋತಿಷ್ಯ ಬಂದಿರೋದು. ನಮ್ಮ ಹಿಂದೂ ಧರ್ಮ ಹಾಳಾಗಿ ಹೋಗ್ತಾ ಇದೆ. ಅರ್ಥ ಆಯ್ತಲ್ಲ? ನಮ್ಮ ಮಕ್ಕಳು ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಆಗಬೇಕು, ಫಾರಿನ್ಗೆ ಹೋಗಬೇಕು, ದುಡ್ಡು ಮಾಡಬೇಕು.
ತಾಯಂದ್ರಿಗೆ ಮಾತ್ರ ಪೂಜೆ ಪುನಸ್ಕಾರದ ಆಸೆ ಆಕಾಂಕ್ಷೆಗಳಿದೆ, ಆದರೆ ಮಕ್ಕಳಿಗೆ ಮಾತ್ರ ಅದ್ರದ್ದು ಗಂಧನೇ ಸೋಗಿಸಲ್ಲ. ಯಾಕಂದರೆ ನೀವು ಇರೋ ಬರೋರ ಹತ್ರ ಎಲ್ಲ ಹೋಗಿ ಮಾಡೋದೆಲ್ಲ ಮಾಡಿ ರಿಸಲ್ಟ್ ಬರದೇ ಇರೋದನ್ನು ನಿಮ್ಮ ಮಕ್ಕಳು ನೋಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಯಾರ್ಯಾರು ಹೇಳಿದ ಎಲ್ಲ ಮಾಡಿ ನಿಮ್ಮ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾವಾಗ ನಿಮ್ಮ ಹಸ್ಬೆಂಡಲ್ಲಿ ಸಕ್ಸಸ್ ಆಗಿಲ್ಲ, ನಿಮ್ಮದೇ ಓನ್ ಮಕ್ಕಳು ಯಾರು ಮಕ್ಕಳು ನೋಡಿದ್ರು ಅದ್ರಲ್ಲಿ ಸಕ್ಸಸ್ ಆಗಿಲ್ಲ, ಆವಾಗ ನಿಮಗೆ ತಿರುಮಂತ್ರ. ಏನು ತಿರುಮಂತ್ರ? ಅಮ್ಮ ಅವ್ರ ಹತ್ರ ಹೋದೆ, ನನ್ನನ್ನು ಕರ್ಕೊಂಡೋಗಿ ಯಾವುದೋ ಪೂಜೆ ಮಾಡಿಸ್ದೆ, ಏನೂ ಸರಿ ಹೋಗಿಲ್ಲ, ಅವ್ರು ಸರಿ ಇಲ್ಲ, ಅವ್ರು ಸರಿಯಾಗಿ ಹೇಳಿಲ್ಲ ಅಂತ ಇನ್ನೊಬ್ರು ಏನೋ ಮಹಾನುಭಾವರು ವೇಷಭೂಷ ಎಲ್ಲ ಹಾಕೊಂಡು ಹಿಂಗೆ ರೌದ್ರ ಥರ ಇದ್ರು, ಅವ್ರ ಹತ್ರ ಕರ್ಕೊಂಡೋದೆ, ಅವರೇನೋ ಹೇಳಿದ್ರು, ಅದನ್ನು ಮಾಡಿಸ್ದೆ, ಇನ್ನೂ ಏನೂ ಆಗಿಲ್ಲ ನನಗೆ. ಇವಾಗ ಇನ್ನೊಬ್ರು ಯಾರೋ ಬಂದವರು, ಈಗ ದಿನೇಶ್ ಗುರುಜಿ ಅಂತ, ಅವ್ರದ್ದು ಚೆನ್ನಾಗಿದೆ ಅಂತ ಹೇಳಿ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಅಂತ ಅವ್ರ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತಿದೆ. ನಾನೆಲ್ಲೂ ಬರೋದಿಲ್ಲ, ಈ ಜ್ಯೋತಿಷ್ಯ ದಿನೇಶ್ ಗುರುಜಿ ಆಗಲಿ ಯಾರಾದರೂ ಆಗಲಿ ಅವರೆಲ್ಲ ಬೋಗಸ್ಸೇ. ಕೆಟ್ಟವ್ರ ಜೊತೆ ಒಳ್ಳೆಯವ್ರನ್ನೂ ಸೇರಿಸೋ ಕಾಲ ಬಂದಿದೆ ರೀ ಸ್ವಾಮಿ. ವೆರಿ ವೆರಿ ಡಿಫಿಕಲ್ಟ್ ಸ್ಟೇಟಲ್ಲಿ ನಾನಿದ್ದೀನಿ. ನನ್ನ ನೋವು ಹೇಳ್ಕೊಳಕ್ಕೆ ಭಾಳ ಕಷ್ಟ. ನೋಡೋಕ್ಕೆಲ್ಲ ನನ್ನ ಪ್ರೋಗ್ರಾಮ್ಗೆ ಫ್ರೀಯಾಗಿ ಕರೆ ಮಾಡ್ತೀರಾ? ಎಷ್ಟೋ ಜನ ಕನ್ಸಲ್ಟೇಷನ್ ಬರೋರು ಅವ್ರ ಮಕ್ಕಳಿಗೆ ಈ ಮಂತ್ರ ಹೇಳ್ಕೊಳ್ಳಿ ಒಳ್ಳೇದಾಗತ್ತೆ ಅಂದರೆ ಅವೆಲ್ಲ ನಂಬಲ್ಲ. ಮಂತ್ರ ಎಲ್ಲ ಏನಾಗಿಲ್ಲ, ಯಾಕೆಂದ್ರೆ ನಾವು ಭಾಳಷ್ಟು ಪೂಜೆಗಳೆಲ್ಲ ಮಾಡಿದ್ದೀವಿ. ಅವ್ರು ನಮ್ಮನ್ನು ಬೈತಾರೆ, ಇಲ್ಲಿ ಕದ್ದು ಮುಚ್ಚು ಬಂದಿದ್ದೀವಂತೆ ನನ್ನ ಹತ್ರ. ಕದ್ದು ಮುಚ್ಚಿ ಬರುವಂಥ ಪರಿಸ್ಥಿತಿ ನಾವು ತಗೊಂಡಿದ್ದೀವಿ ನಮ್ಮ ಹಿಂದೂ ಧರ್ಮದಲ್ಲಿ. ಮಕ್ಕಳೆಲ್ಲ ಹಿಂದೂ ಧರ್ಮ ಅಂತ ಹೇಳ್ಕೊತಾರೆ ಆಚಾರ ವಿಚಾರದಲ್ಲಿ. ಒಂದು ಕಡೆ ಕಾಂಪೌಂಡರ್ಗಳು ಹಾಳು ಮಾಡಿದ್ದಾರೆ ಜ್ಯೋತಿಷ್ಯನ, ಇನ್ನೊಂದು ಕಡೆ ಎಲ್ಲ ಕಡೆ ಹೋಗಿ ರಿಸಲ್ಟ್ ಬರದೇ ಇರತಕ್ಕಂಥ ಒಂದಷ್ಟು ಪರ್ಸೆಂಟೇಜ್ಗಳ ಜನ ಇದ್ದಾರೆ. ಅವರು ಇನ್ನೂ ಆಸೆ, ಒಪ್ಕೊಳ್ತೀನಿ, ಅವ್ರು ತಪ್ಪಲ್ಲ, ಮಕ್ಕಳು ಚೆನ್ನಾಗಿರಲಿ ಅಂತ ಆಸೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನಾವು ಮಕ್ಕಳಿಗೋಸ್ಕರ ನಾವು ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಮಕ್ಕಳು ನೋಡ್ತಾ ಇದ್ದಾಗ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿನಗೆ ನೋಡೋ ಈ ದಾರಿ ಇಲ್ಲ ಅಂತ ಡೈರೆಕ್ಟಾಗಿ ಕೂಲಂಕುಷವಾಗಿ ಹೇಳಿದ್ರೆ ಅವರು ಪ್ರಯತ್ನ ಪಡ್ತಾರೆ. ಅವರೊಬ್ರು ಹೇಳಿದ್ರು ಈ ದಾರಿಲಿ ಇಲ್ಲ ಅಂತ, ಸಕ್ಸಸ್ ಆಯಿತು, ಇಲ್ಲ ಅವ್ರು ಹೇಳಿದ್ ಕರೆಕ್ಟ್ ಆಯಿತು, ನಾನು ಹೋಗಿ ಅವ್ರನ್ನೇ ಭೇಟಿ ಮಾಡಿ ಯಾವ ದಾರಿ ಚೆನ್ನಾಗಿದೆ ಅಂತ ಕೇಳ್ತೀನಿ. ದಟ್ ಕೌನ್ಸಲಿಂಗ್ ಇಸ್ ನೋನ್ ಆಸ್ ಅಸ್ಟ್ರಾಲಜಿ. ಚೇಂಜಿಂಗ್ ಯುವರ್ ಓನ್ ಪಾತ್, ಯುವರ್ ಓನ್ ಡೆಸ್ಟಿನಿ, ಯುವರ್ ಓನ್ ಫೇಟ್ ಇಸ್ ನೆವರ್ ಅಸ್ಟ್ರಾಲಜಿ. ಅಂಡ್ ದೋಸ್ ಹೂ ಟೆಲ್ ದಟ್ ಐ ಕ್ಯಾನ್ ಚೇಂಜ್ ಯುವರ್ ಫೇಟ್ ಇರ್ ನೆವರ್ ಅಸ್ಟ್ರಾಲಜರ್. ಹೀ ಈಸ್ ಎ ಕಂಪ್ಲೀಟ್ಲಿ ಫೇಕ್ 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 ಅಸ್ಟ್ರಾಲಜರ್. ಆ ಫೇಕ್ ಅಸ್ಟ್ರಾಲಜರ್ ಹಿಂದೆ ಬಿದ್ದು ನಾವು ಹೇಳ್ತಕ್ಕಂಥ ಅಸ್ಟ್ರಾಲಜಿನ ಯಾರಾದರೂ ನಮ್ಮ ದಿನೇಶ್ ಗುರುಜಿದು ನಕ್ಷತ್ರ ನಾಡಿ ನೋಡ್ರು ಅಂದರೆ ಆಹಾ ಇವನೊಬ್ಬ ಬಂದ ಅಂತ ಹೇಳ್ತಕ್ಕಂಥ ಚೀಮಾರಿ ಆಗ್ತಕ್ಕಂಥ ಪರಿಸ್ಥಿತಿಲಿ ನಾನು ಮತ್ತೆ ಈ ಥರ ಇರ್ತಕ್ಕಂಥ ಅನೇಕರು ಇದ್ದಾರೆ, ಇಲ್ಲ ಅಂತಲ್ಲ, ಈ ಥರ ಅನೇಕರು ಇದ್ದಾರೆ, ತಲೆ ತಗ್ಗಿಸ್ತಕ್ಕಂಥ ಪರಿಸ್ಥಿತಿ ಮಾಡಿರೋದೆ ಪಬ್ಲಿಕ್ಕು ವಯಸ್ಸಾಗಿರ್ತಕ್ಕಂಥ ಮಹಿಳೆಯರು ಇದನ್ನು ನಂಬಿಕೊಂಡು ಊರೆಲ್ಲ ಹೋಗಿ ಮಾಡ್ಕೊಂಬರ್ತಿರಲ್ಲ. ಇಲ್ಲಿಂದ ನಾನು ತಲೆ ತಗ್ಗಿಸ್ತಕ್ಕಂಥ ನಮ್ಮಂಥವ್ರು ತಲೆ ತಗ್ಗಿಸ್ತಕ್ಕಂಥ ವಿಚಾರ ಬಂದಿದೆ. ನಾನು ಎತ್ತಿಡಬೇಕು ಜ್ಯೋತಿಷ್ಯ ಕಲೀರಿ ಅಂತ ಅದಕ್ಕೆ ಹೇಳ್ತಾರೆ. ಒಂದು ಬೈಟ್ ನೋಡ್ಕೊಂಬರೋಣ, ಬನ್ನಿ. ನಮಸ್ತೆ, ನನ್ನ ಹೆಸರು ಸೀಮಾ ಅಂತ, ನಾನು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು. ನನಗೆ ನಕ್ಷತ್ರ ನಾಡಿ ಫಸ್ಟ್ ನನಗೆ ಗೊತ್ತಿರಲಿಲ್ಲ. ನಕ್ಷತ್ರ ನಾಡಿ ನಾನು 2018 ಒಂದು ಯೂಟ್ಯೂಬಲ್ಲಿ ನಾನು ವಿಡಿಯೋ ನೋಡಿದೆ, ನನಗೆ ಇಷ್ಟ ಆಯಿತು ತುಂಬ. ನಕ್ಷತ್ರ ನಾಡಿ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಆಯಿತು. ಅಸ್ಟ್ರಾಲಜಿ ಬಗ್ಗೆ ನಂಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು. ನನಗೆ ಸ್ವಲ್ಪ ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ ತುಂಬ ಇತ್ತು. ನನಗೆ ಹಿಂಗೆ ಯೂಟ್ಯೂಬ್ ನಾನು ಚೆಕ್ ಮಾಡ್ತಾ ಇರುವಾಗ ನಕ್ಷತ್ರ ನಾಡಿ ವಿಡಿಯೋ ನೋಡಿದ್ನಲ್ಲ, ಇವ್ರು ಹೇಳೋದೇ ಒಂಥರ ಡಿಫ್ರೆಂಟ್ ಆಗಿತ್ತು. ಬೇರೆ ವಿಡಿಯೋಸ್ಗಿಂತ ಇವ್ರ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಇವ್ರು ಅಕ್ಯುರೇಟಾಗಿ ಹೇಳ್ತಿದ್ರು, ಇದು ಹೆಂಗೆ ಬಂತು ಅಂತ ನಮಗೂ, ಇದು ಹೆಂಗಾಗುತ್ತೆ ಹಿಂಗೆ ಹೇಳ್ತಿದ್ದಿಲ್ಲ ಹೆಂಗೆ ಅಂತ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಕೋರ್ಸ್ಗೂ ಸೇರಿಕೊಂಡ್ವಿ, 4-day ಕ್ಲಾಸಸ್ ಇತ್ತು. ಅಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ನೋಡಿದ್ರೆ ನಮಗೂ ಇಂಟ್ರೆಸ್ಟ್ ಬರ್ತಿತ್ತು ಜಾಸ್ತಿ ಕಲಿಬೇಕು ಅಂತ. ನಾವು ಹೇಗಿರಬೇಕು, ಮುಂದೆ ಏನಾಗುತ್ತೆ, ನಮ್ಮ ಫ್ಯೂಚರಲ್ಲಿ ಏನಾಗುತ್ತೆ, ಫೈನಾನ್ಷಿಯಲಿ ನಾವು ಏನಾದರೂ ಪ್ರಾಬ್ಲಮ್ ಅನುಭವಿಸ್ತೀರಿ, ಯಾವ ರೀತಿ ನಾವು ಅದನ್ನು ಓವರ್ಕಮ್ ಮಾಡಬೇಕು, ಹೆಲ್ತ್ ವಿಷಯದಲ್ಲೂ ಅಷ್ಟೇ. ಏನಾದ್ರು ಯಾಕೆ ಹಿಂಗಾಗ್ತಿತ್ತು, ಹಿಂದೆ ಏನಕ್ಕೆ ಹಿಂಗಾಯಿತು, ಅದೆಲ್ಲ ತಿಳ್ಕೊಬೋದು. ಫ್ಯೂಚರ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ಎಲ್ಲ ಕಲ್ತ್ಕೊಳ್ಳಿ, ನಿಮ್ಮ ಫ್ಯೂಚರ್ನ ನೀವು ಬ್ರೈಟ್ ಮಾಡ್ಕೊಳ್ಳಿ. ನಮಗೆ ನಮ್ಮ ಕುಂಡ್ಲಿಲಿ ನಕ್ಷತ್ರ ನಾಡಿ ಕಲ್ತ್ಕೊಂಡ್ಮೇಲೆ ನಮ್ಮ ಕುಂಡ್ಲಿಲಿ ಯಾವ ಥರ ಇದೆ ಅಂತ ನಮ್ಗೆ ಗೊತ್ತಾಯಿತು, ಏನಕ್ಕೆ ಈ ಪ್ರಾಬ್ಲಮ್ಸ್ ಆಯಿತು ಅಂತಲೂ ಗೊತ್ತಾಯಿತು. ನಮ್ಮ ಲಗ್ನ ಯಾವುದು, ನಮ್ಮ ರಾಶಿ ಯಾವುದು, ನಮ್ಮ ನಕ್ಷತ್ರ ಯಾವುದು, ಯಾಕೆ ಈ ಥರ ಆಗ್ತಿದೆ, ಅದುಸ್ಥಾನಗಳು ಯಾವ್ದ್ಯಾವುದು, ಅಲ್ಲಿ ಯಾವ್ದ್ಯಾವ್ದಿದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ನಕ್ಷತ್ರ ನಡಿ ಬಂದಮೇಲೆ ನಮ್ಗೆ ಗೊತ್ತಾಗಿದ್ದು.
ಆಗ್ರಹಗಳು ಇದ್ದಿದ್ದಕ್ಕೆ ಈ ಥರ ಆಗಿತ್ತು ಅಂತ ಇಲ್ಲಿಗೆ ಬಂದಮೇಲೆ ನಾವು ಅದನ್ನು ಸಾಲ್ವ್ ಮಾಡ್ಕೋಬೋದು. ಕಲಿತ್ರೆ ಅದನ್ನು ತುಂಬ ಒಳ್ಳೇದಾಗುತ್ತೆ, ನಿಮಗೂ ಯೂಸ್ ಆಗುತ್ತೆ. ಬನ್ನಿ, ಎಲ್ಲ ಕಲ್ತ್ಕೊಳ್ಳಿ, ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ, ನಕ್ಷತ್ರ ನಾಡಿ ಕಲ್ತ್ಕೊಂಡ್ರೆ ನಿಮ್ಮ ಲೈಫ್ ಚೆನ್ನಾಗಿದೆ. ಓಕೆ, ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ, ಮಾತಾಡಿ. ಪ್ರಶ್ನಾಶಾಸ್ತ್ರ 140. ಯಾವೂರಿಂದ, ಯಾರ ಬಗ್ಗೆ, ಏನ್ ಪ್ರಶ್ನಾಶಾಸ್ತ್ರ? ತುಮಕೂರು ಜಿಲ್ಲೆ ಗುರುಜಿ. ಅಂದ್ರೆ ನಮ್ದು ಏನ್ ಬಗ್ಗೆ, ನಮ್ಮ ಒಂದ್ ಎರಡು ನಿಮಿಷ ಮಾತಾಡೋದಕ್ಕೂ ಇಲ್ಲ, ಡೈರೆಕ್ಟ್ ಕ್ವೆಶ್ಚನ್ ಹೇಳ್ತಾ ಇದ್ರಲ್ವಾ, ಕೇಳಿಸ್ಕೊಂಡೆ. ಓ, ಕೇಳಿಸ್ಕೊಂಡೆ. ನಿಜ ಮಾಡಿದ್ರೆ ಅಂತ ಅಂತರೆ ಇರಲ್ಲ ಗುರುಜಿ, ಒಳ್ಳೆಯ ನಮ್ಮಂತರು ಒಬ್ಬೊಬ್ರು ಇರ್ತೀವಿ. ನಾನು ಹೇಳಿದ್ನಲ್ಲ ಎಲ್ಲಾರು ಅಂತ ಹೇಳಿಲ್ಲ, ಈಗ ನಮ್ ಜ್ಯೋತಿಷ್ಯದಲ್ಲೂ ಒಳ್ಳೆಯವರು ಇದಾರೆ, ನಾವು ತಲೆ ತಗ್ಸೋ ಪರಿಸ್ಥಿತಿ ಬಂದಿದೆ. ಏನ್ ನಮಗೂ ಕಾಲ್ ಇಳಿತಾರೆ, ನಮ್ದು ಯೂಟ್ಯೂಬ್ ಅಲ್ಲಿ ಏನ್ ಕಮ್ಮಿ ಕಮೆಂಟ್ ಮಾಡ್ತಾರ, ಅದೆಲ್ಲ ಕಮೆಂಟ್ ಅವ್ರಿಗೆ ಹೋಗ್ಲಿ ಅಂತ ನಾವು ಬಿಟ್ಬಿಡ್ತೀವಿ. ನಂಬರ್ ಹೇಳಮ್ಮ. ನಂಬರ್ 140 ಗುರುಜಿ. ಯಾವ ವಿಚಾರ? ನಾವ್ ವ್ಯವಸಾಯ ಮಾಡ್ತೀವಿ, ಬೋರ್ ಹಾಕ್ಸ್ಬೇಕು, ಅದಕ್ಕೆ ಪಾಯಿಂಟ್ ಮಾಡಿಸ್ಬಿಟ್ಟಿದೀವಿ. ನಾಲ್ಕನೇ ಮನೆ ಶುಕ್ರ ಬಂದಿದೆ, ಎಂಟನೇ ಮನೇನು ಶುಕ್ರ ಬಂದಿದೆ. ಅಗ್ನಿ ಮೂಲೆ ಕಡೆ ನೀರ್ ಸಿಕ್ತಕ್ಕಂತ ಚಾನ್ಸಸ್ ತೋರಿಸ್ತಾ ಇದೆ ಅಗ್ನಿ ಮೂಲೆ ಕಡೆ. ಹಾಗೆ ಅದು ಬಿಟ್ರೆ ಇಲ್ಲಿ 6, 9, 12 ದುಡ್ಡಿನ ಮನೆ ಕಾಂಬಿನೇಷನ್ ಬಂದಿದೆ, ಏನ್ ತೊಂದರೆ ಇಲ್ಲ. ನೀರು ಸ್ವಲ್ಪ ಈಸಿಯಾಗಿ ಸಿಕ್ತಕ್ಕಂಥದ್ದು, ಸ್ವಲ್ಪ ಜಾಸ್ತಿ ಒಳಗೋಗ್ಬೇಕು. ಐದನೇ ಮನೆ ಸ್ವಲ್ಪ ಖರ್ಚು ಆಗುತ್ತೆ, ಮನೆಯಲ್ಲಿ ಬಿಟ್ಟು ಗಿಟ್ಟು ಎಲ್ಲ ಕಟ್ ಆಗುತ್ತೆ ಅನ್ನೋ ಕಾಂಬಿನೇಷನ್ ಬರುತ್ತೆ. ಸಕ್ಸಸ್ ಸ್ವಲ್ಪ ಮಟ್ಟಿಗೆ ಇದ್ದೇ ಇದೆ ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ. ಮೊಸರನ್ನ ದಾನ ಮಾಡಿ, ಯಾವತ್ತಾಗ್ತಿರೋ ಅವತ್ತಿನ ದಿವಸ ಮೊಸರನ್ನ ದಾನ ಮಾಡಿ, ಖಂಡಿತ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಆಳದಲ್ಲಿ ಹೋಗ್ತಕ್ಕಂಥದ್ದು, ಆಳದಲ್ಲಿ 2-3 ಇಂಚು ಖಂಡಿತ ಬರುತ್ತೆ. ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ಮನ್ವಿತ್ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಹೆಸರು ಮನ್ವಿತ್ ಅಂತ, ನಾನು ಈಗ 9th-10th ಬಂದಿದ್ದೀನಿ. ಓಕೆ, ಅದಕ್ಕೆ ಯಾವ ಸ್ಟ್ರೀಮ್ ತಗೊಂಡ್ರೆ ಒಳ್ಳೇದಾಗುತ್ತೆ? ಸೈನ್ಸ್ ತಗೊಬೇಕಾ, ಕಾಮರ್ಸ್ ತಗೊಬೇಕಾ, ಇಲ್ಲ ಆರ್ಟ್ಸ್ ತಗೊಂಡ್ರೆ? ಫಸ್ಟ್ ಪಿ ಯು ಸಿ ಅಲ್ವಾ ತಗೊಳ್ಳೋದು. ಅಂದ್ರೆ ಈಗ CBSE ಅಲ್ಲಿ ಅಂದ್ರೆ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಬೇಸಿಕ್ ಮ್ಯಾಥ್ಸ್ ಅಂತ ಇದೆ, ಅದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಕ್ಕೆ. ಡೇಟ್ ಆಫ್ ಬರ್ತ್ ಹೇಳಿ. 17-12-17-12 ಎಸ್ 2008. ಸಮಯ ಮಧ್ಯಾಹ್ನ 1:35. ಪ್ಲೇಸ್ ಹಾಸನ್. ಲಾಂಗ್ ಟರ್ಮ್ ದಶ ನೋಡೋಣ. ಈಗ ನೀವು ಹುಟ್ಟಿರ್ತಕ್ಕಂಥದ್ದು ಮಹಾ ನಕ್ಷತ್ರ ಸಿಂಹ ರಾಶಿ, ಕರೆಕ್ಟಾ? ಹೌದು. ಸೊ ಇದರಲ್ಲಿ 2032 ಶುಕ್ರ ಇರುತ್ತೆ. ಆಮೇಲೆ ಶಾರ್ಟ್ ಟರ್ಮ್ಸ್ ಅಲ್ಲಿ ಸೂರ್ಯ ಮತ್ತೆ ಚಂದ್ರ ಬರ್ತಾನೆ. ಸೂರ್ಯ ಮತ್ತೆ ಚಂದ್ರನ ಕಾಂಬಿನೇಷನ್ ಸಾಫ್ಟ್ವೇರ್ ಫೀಲ್ಡು, ಮೆಡಿಕಲ್ ಫೀಲ್ಡು ಎರಡೂ ಚೆನ್ನಾಗಿದೆ. ಓಕೆ ಸರ್. ಆದರೆ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಫಸ್ಟು ಯಾವ್ದಾದ್ರು ಒಂದು ನಾನು ಟಾಪ್ ಅಲ್ಲಿ ಇರೋದು ಹೇಳಬೇಕು ಅಂತಂದ್ರೆ ಕಾಂಬಿನೇಷನ್ ನೋಡೋಣ. ಸಾಫ್ಟ್ವೇರ್ ಫೀಲ್ಡ್ ಟಾಪ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಓಕೆ ಸರ್. ಓಕೆ, ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಮಾತಾಡಿ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್. ಮದ್ವೆ ಬಗ್ಗೆ ಕೇಳಬೇಕಾಯ್ತು. ಪ್ರಶ್ನಾಶಾಸ್ತ್ರ. ಯಾರ ಮದ್ವೆ? ನನ್ನ ಮದ್ವೆನೆ ಸರ್. 1-249 ಸಂಖ್ಯೆ ಹೇಳಿ. 49 ಸರ್. 49 ಮ್ಯಾರೇಜ್. ಮದುವೆ ವಿಚಾರಕ್ಕೆ 7ನೇ ಮನೆ ಶನಿ ಬಂದಿದೆ. ಶನಿ ಕಾಂಬಿನೇಷನ್ 11-7-10 ಸಕ್ಸಸ್ ಆಗುತ್ತಮ್ಮ. ಹಿರಿಯರೆಲ್ಲ ಸೇರಿ ಮಾಡಿ ಸಕ್ಸಸ್ ಆಗ್ತಕ್ಕಂತ ಕಾಂಬಿನೇಷನ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಅವ್ರಿಗೂ ಇಂಟ್ರೆಸ್ಟ್, ನಿಮಗೂ ಇಂಟ್ರೆಸ್ಟ್ ಆಗಿದೆ. ಓಕೆ, ಸ್ವಲ್ಪ ಗುರುವಿನ ಆರಾಧನೆ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ಯಾವಾಗ ಬಂದು ನೋಡ್ಕೊಂಡು ಹೋಗಿದ್ದು ಸರ್? ಲಾಸ್ಟ್ ಮಂತ್ ಗುಡ್ ಫ್ರೈಡೆ ದಿನ 29. ಒಂದ್ ತಿಂಗಳವರೆಗೂ ಏನ್ ಭಯ ಮುಚ್ಕೊಂಡಿದ್ದಾರೆ? ಅಲ್ಲ ಸರ್, ನಂದು ಇದ್ರ ಪ್ರಕಾರ ಇನ್ನು ಟೈಮ್ ಸರಿ ಇಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಏನ್ ಟೈಮ್ ಸರಿ ಇಲ್ಲ ಅಂದ್ರೆ, ನನ್ ಜಾತಕದ ಪ್ರಕಾರ ಈ ಮೇ ಇಂದ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅವರೆಲ್ಲ ನೋಡೋದು ಕಾಂಪೌಂಡರ್ ನೋಡೋದೆಲ್ಲ ಗುರು ಇದು, ಅದೇ ಶುಕ್ರ ಇದು ವೃಷಭ ರಾಶಿ ಪ್ರವೇಶ ಆಗ್ಬಿಡುತ್ತೆ, ಸೂಪರ್ ಅಂತೆ. ಅಯ್ಯೋ ನೋಡಿ, 8 ವರ್ಷದಿಂದ ನಾನು ಬೈತಾ ಇದ್ದೀನಿ, ಒಬ್ರು ನಮ್ ಕಡೆಗೆ ಬಂದು ವಾಹಿನಿಲಿ ನಮ್ಗೆ ಬೈಲಿ,
ಗುರುಬಲ ಇದೆಯೋ ಇಲ್ವಾ ಅಂತ. ಗುರುಬಲ ಇರೋದು ಮುಹೂರ್ತ ಭಾಗಕ್ಕೆ, ಅರ್ಥ ಆಯ್ತಾ? ಈಗ ಕೆಲವು ಲಗ್ನಕ್ಕೆ ಆರನೇ ಅಧಿಪತಿ ಆಗ್ತಾನೆ, ಮತ್ತೆ ಗುರುಬಲ ಕೆಟ್ಟದಾಗತ್ತ ಅವಾಗ, ಅವಾಗ ಗುರುಬಲನೇ ಬರಬಾರ್ದು ಅವಾಗ. ಇವೆಲ್ಲ ವಿಚಾರ ಇದು ಚೆನ್ನಾಗಿದೆ ಅಂತ ಬಂದಿದೆ ಅಮ್ಮ, ಯಾವ್ದೋ ಗುರುಬಲ ಬಂದಿಲ್ಲ ಅಂತ ನೀವು ಕೆಡಿಸ್ಕೊಂಡ್ರೆ ನಾವೇನ್ ಮಾಡಕ್ಕಾಗಲ್ಲ. 11, 7, 10 ಶುಭಪ್ರದವಾಗಿದೆ ಅಂತ ಬರ್ತಾ ಇದೆ ಹಿರಿಯರ್ ಇದು. ಬಟ್ ಒಂದ್ ತಿಂಗಳಿಂದ ಯಾಕೆ ಸೈಲೆಂಟ್ ಆಗಿದ್ದೀರಾ, ನಿಮ್ ಗುರು ಬಂದಿಲ್ಲ ಅಂತ ಸೈಲೆಂಟ್ ಆಗಿದ್ರೆ, ಅವ್ರಿಗೆ ಶನಿ ಎಂಟರ್ ಆಗಿಲ್ಲ ಅಂತ ಸೈಲೆಂಟ್ ಆಗಿದ್ರೆ ಗೊತ್ತಿಲ್ಲ ನನಗೆ. ಒಳ್ಳೇದಾಗ್ಲಿ, ಒಟ್ನಲ್ಲಿ ಒಳ್ಳೇದಾಗ್ಲಿ. 99% ಪಂಚಾಂಗನ ಶ್ರವಣ ಮಾಡತಕ್ಕಂಥವ್ರು ಗುರುಬಲದ ಮೇಲೆ ನಿಂತಿದ್ದಾರೆ. ಆ ಗುರುಬಲ ನೋಡಿ ಮದುವೆ ಆಗಿರೋರೆಲ್ಲ ಎಷ್ಟೋ ಜನ ಕೋರ್ಟಲ್ಲಿ ಡಿವೋರ್ಸ್ ಪೇಪರ್ ಅಪ್ಲೈ ಮಾಡ್ತಾ ಇದಾರೆ. ಬಂದು ಕೇಳ್ತಾರೆ, ಸಾರ್ ಒಳ್ಳೆ ಮುಹೂರ್ತದಲ್ಲೇ ಮಾಡಿದ್ವಿ, ಅವ್ರು ಹೇಳಿದ್ರು ಸರ್ ಗುರುಬಲ ಬಂದಿದೆ ಈಗ ಮದುವೆ ಮಾಡ್ಬಿಡಿ ಅಂತಂದ್ರು. ಮಾಡ್ಬಿಟ್ವಿ, ಅದು ಗುರುಬಲ ಬಂದಾಗ ಯಾಕೆ ಸರ್ ಹಿಂಗೆ ತಪ್ಪು ಆಗುತ್ತೆ, ದಶಾಭುಕ್ತಿಗಳೇ ನೋಡಲ್ವಲ್ಲ, ದಶಾಭುಕ್ತಿಗಳು ನೋಡ್ರಿ ಯಾವ ರೀತಿ ಜ್ಯೋತಿಷ್ಯ ನೋಡಿ. ಎಲ್ಲ ವಿಚಾರದಲ್ಲೂ ಶೋಧನೆ ಇದೆ. ಒಬ್ಬ ಡಾಕ್ಟ್ರು ಸರ್ಟಿಫೈಡ್ ಆಗಿರಬೇಕು, ಕರೆಕ್ಟಾಗಿ ಮಾಡಬೇಕು, ಇಲ್ಲರ ಜೈಲ್ಗೆ ಹಾಕ್ಬಿಡ್ತಾರೆ. ಒಬ್ಬ ಇಂಜಿನಿಯರು ಕರೆಕ್ಟಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು, ಬಿಲ್ಡಿಂಗ್ ಮಾಡಬೇಕು, ಅವನು ಕ್ಲಾಸ್ 1 ಕಾಂಟ್ರಾಕ್ಟ್ರೋ ಅಥವಾ ಬಿ ಸಿವಿಲ್ಲೋ ಸರ್ಟಿಫೈಡ್ ಆಗಿರಬೇಕು. ಅಲ್ಲಿ ಏನಾದ್ರು ಇದು ಬಿಲ್ಡಿಂಗ್ ಬಿದ್ದೋಗ್ಬಿಟ್ರೆ ಕೇಸ್ ಹಾಕ್ತಾರೆ. ಜ್ಯೋತಿಷ್ಯದಲ್ಲಿ ಯಾವುದೂ ಇಲ್ಲ, ಬಾಯಳಿಕೆ ಅಲ್ವಾ, ಹೆಂಗಾರು ನಡೆಯುತ್ತೆ. ಸಫರ್ ಆಗೋದು ಯಾರು, ಪಬ್ಲಿಕ್. ಇರೋದನ್ನ ಇದ್ದಿದ್ದು ಹೇಳ್ಬಿಟ್ರೆ 90% ಜನಗಳು ಜ್ಯೋತಿಷ್ಯನ ನಂಬ್ತಾರೆ, ನಿಜ ಅಂತಾನು ಒಪ್ಕೋತಾರೆ. ಹಿಂಗಿದೆ ಅಂತ ಗೊತ್ತಿದ್ದೂ ಆಗಿದ್ದೀವಿ ಪರವಾಗಿಲ್ಲ, ಅದು ನಮ್ಮ ಭಾರ ಅಂತ ಬಿಡ್ತಾರೆ. ಅದು ಬಿಟ್ಬಿಟ್ಟು ನಿಮಗೆ ಗುರುಬಲ ಬಂದಿದೆ, ಇದಿಲ್ಲ ಅಂದ್ರೆ ಇನ್ನು ಮದುವೆನೇ ಇಲ್ಲ ಮಾಡಿಬಿಡಿ ಅಂತ ಹೇಳಿ ಮಾಡೋದು ಏನು ಸ್ವಾಮಿಗಳೇ, ಗುರುಬಲ ಬಂದಿದೆ ಅಂತ ಮಾಡಿ 6 ತಿಂಗಳಿಗೆ ಕಿತ್ತೋಯ್ತು, ಯಾವ ಗುರುಬಲ ರೀ ಅಂತ ಎಷ್ಟು ಜನ ಕೇಳಿಲ್ಲ. ತಪ್ಪು ತಪ್ಪು ಸಂದೇಶಗಳನ್ನು ನಾವು ಕೊಡ್ಕಳಿಸ್ತಾ ಇದ್ದೀವಿ. ಎಷ್ಟು ಬೇರೆ ಒಂದು ವರ್ಗದ ಜನಗಳು ಭಾಷಣಗಳಲ್ಲಿ ಈ ಜ್ಯೋತಿಷಿಗಳನ್ನು ಬೈತಕ್ಕಂಥ ಅನೇಕ ವಿಡಿಯೋಗಳನ್ನು ನೋಡಿದ್ದೀನಿ. ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ಲ, ಮಾತಾಡ್ತಾನೆ ಅಂತಾರೆ. ಇದು ಬೇಕಾ ನಮಗೆ, ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ಲ ಮಾತಾಡ್ಬೇಕಾ? ಹೌದು, 90% ಅವ್ರ ಭವಿಷ್ಯ ಜ್ಯೋತಿಷ ಹೇಳೋರು ಗೊತ್ತಿರಲ್ಲ. ಯಾಕಂದ್ರೆ ಇಂಥದ್ದು ಹೇಳಿದ್ರೆ ಹೆಂಗ್ ಗೊತ್ತಾಗತ್ತೆ, ಇಂಥದ್ದು ಹೇಳಿದ್ರೆ ಹೆಂಗ್ ಗೊತ್ತಾಗತ್ತೆ, ಕರೆಕ್ಟ್ ಅಲ್ವಾ? ಇಂಥದ್ದು ಹೇಳಿದ್ರೆ ಎಲ್ಲಿ ಗೊತ್ತಾಗತ್ತೆ, ಗುರುಬಲ ಸಡೆಸತಿ ಸರ್ಪದೋಷ ಇದೆಲ್ಲ ಹೇಳಿದ್ರೆ ಅವನ ಭವಿಷ್ಯನೂ ಗೊತ್ತಾಗಲ್ಲ, ಅವ್ರ ಭವಿಷ್ಯನೂ ಗೊತ್ತಾಗಲ್ಲ, ಹೇಳೋನ ಭವಿಷ್ಯನೂ ಗೊತ್ತಾಗಲ್ಲ, ಕೇಳೋರ ಭವಿಷ್ಯನೂ ಗೊತ್ತಾಗಲ್ಲ. ಈ ದೋಷಗಳೆಲ್ಲ ಇಲ್ಲೂ ಇಲ್ಲ, 100% ಇಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ದೋಷ ಇಲ್ಲ. ದಶಾದಲ್ಲಿರ್ತಕ್ಕಂಥ ಗುಡ್ ಟೈಮ್ ಬ್ಯಾಡ್ ಟೈಮ್ ನಮ್ಮ ಜೀವನನ ತಗೊಂಡೋಗುತ್ತೆ. ದಶ ಎಲ್ಲನೂ ಬ್ಯಾಡ್ ಮಾಡಲ್ಲ, ಪ್ರತಿಯೊಂದು ದಶಾನೂ ಯಾವ್ದಾದ್ರು ಒಂದು ಏರಿಯಾದಲ್ಲಿ ಬ್ಯಾಡ್ ಮಾಡುತ್ತೆ, ಎಲ್ಲನೂ ಬ್ಯಾಡ್ ಮಾಡಲ್ಲ. ಮದುವೆ ಜೀವನದಲ್ಲಿ ಆ ದಶ ಬ್ಯಾಡ್ ಮಾಡಿದ್ರೆ ವೃತ್ತಿಯಲ್ಲಿ ಒಳ್ಳೇದು ಮಾಡುತ್ತೆ, ಆರೋಗ್ಯದಲ್ಲಿ ಬ್ಯಾಡ್ ಮಾಡಿದ್ರೆ ಹಣಕಾಸಲ್ಲಿ ಒಳ್ಳೇದು ಮಾಡುತ್ತೆ, ಹಣಕಾಸಲ್ಲಿ ಬ್ಯಾಡ್ ಮಾಡಿದ್ರೆ ಮನೆಯಲ್ಲಿ ನೆಮ್ಮದಿ ಕೊಡುತ್ತೆ. ಭಗವಂತ ಯಾರನ್ನೂ ಕೂಡ ಕಂಪ್ಲೀಟ್ ಕೆಟ್ಟದ್ದು ಕಂಪ್ಲೀಟ್ ಒಳ್ಳೆಯದು ಇಲ್ಲ. ಅಂಬಾನಿಗೂ ಏನಾದ್ರು ಚಿಂತೆ ಇರುತ್ತೆ, ಮೋದಿಯವ್ರಿಗೂ ಒಂದು ಚಿಂತೆ ಇರುತ್ತೆ, ಅರ್ಥ ಆಯ್ತಲ್ಲ? ನೀವು ಯಾರ್ಯಾರು ದೊಡ್ಡವರು ಅನ್ಕೊಂಡಿರ್ತಾರಲ್ಲ, ಬಿಲ್ಗೇಟ್ಸ್ಗೂ ಒಂದು ಚಿಂತೆ ಇರ್ತದೆ, ಚಿಂತೆ ಚಿತೆಗೆ ಇದ್ದೇ ಇರುತ್ತೆ. ಅದನ್ನು ತೆಗೆದು ಆ ಕಡೆ ಇಡಿ. ಒಂದು ಮಾತು ಫೈನಲ್ ಆಗಿ ಹೇಳ್ತೀನಿ, ಇದು ಅದು ಹೇಳೋದೆಲ್ಲನೂ ಕೂಡ ಒಂದು ಮಾತು ಹೇಳ್ತೀನಿ, ನಮ್ಮ ಭವಿಷ್ಯ ನಮಗೆ ಗೊತ್ತಿಲ್ವ, ನನಗೆ ಅದು ಅಪ್ಲಿಕೇಬಲ್ ಮಾಡಬೇಡಿ. ನಾನು ಬೆಳೆದು ಬಂದ ಹಾದಿ, ಮುಂದೆ ಹೋಗ್ತಕ್ಕಂಥ ಹಾದಿ ಎಲ್ಲ ಇದೆ, ಅದರಲ್ಲಿ ಏಳುಬೀಳುಗಳು ಇದೆ, ಬರೆದಿಟ್ಟಿದ್ದೀವಿ. ಪಬ್ಲಿಕ್ಗೆ ಯಾರಾದರೂ ಮೆಸೇಜ್ ಹಾಕಿ ನಿನ್ನ ಭವಿಷ್ಯ ನಿನಗೆ ಗೊತ್ತಾ ಅಂತ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಕಮೆಂಟ್ ಮಾಡೋರ್ಗೆ ಒಂದು ಮಾತು, ಅರ್ಥ ಆಯ್ತಲ್ವಾ? ನನ್ನ ಭವಿಷ್ಯ ನನಗೆ ಗೊತ್ತಿದ್ರೆ ನಾನು ನೋಡ್ಕೋತೀನಿ, ನಿನ್ನ ಭವಿಷ್ಯ ತಿಳ್ಕೊಂಡು ಮುಂದೆ ಗುಂಡಿಗೆ ಬೀಳ್ದಂಗೆ ನೋಡ್ಕೊಂಡು ಹೋಗುವಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ, ನನ್ನ ಪ್ರೀತಿಯ ಗುರುಗಳಿಗೆ ನಮಸ್ಕಾರಗಳು. ನಾನು ನನ್ನ ಹೆಸರು ಶಿವಪುತ್ರಿಯ ಮಠದ ಅಂತೇಳಿ, ನಾನು ಬೆಳಗಾವಿಯಿಂದ ಬಂದಿರೋದು. ಇಲ್ಲಿ 100ನೇ ಬ್ಯಾಚದ್ದು ಸೆಲೆಬ್ರೇಷನ್ ನಡೀತಾ ಇದೆ, ಆ ಪ್ರೋಗ್ರಾಮಿಗೆ ನಾನು ಬಂದಿರೋದು. ನಾನು 82ನೇ ಬ್ಯಾಚ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಈಗ ರಿಪೀಟರ್ ಆಗಿ ಒಂದು ಈ ಬ್ಯಾಚಲ್ಲಿ ಸೇರಿಕೊಂಡಿದ್ದೀನಿ. ನನಗೆ ಮೊದಲಿಂದ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇತ್ತು.
ಅದನ್ನ ನನ್ನ ಶ್ರೀಮತಿ ಅವರು ಅದನ್ನ ಟಿವಿಲಿ ಗುರುಜಿ ಪ್ರೋಗ್ರಾಮ್ ನೋಡ್ತಾ ಟಿವಿಲಿ ಬರೋದನ್ನ ಹೇಳಿದಳು. ಹೇಳಿದ ನಂತರ ನನಗೂ ಸ್ವಲ್ಪ ಆಸಕ್ತಿ ಮೂಡಿ ಅವ್ರ ಪ್ರೋಗ್ರಾಮ್ ನೋಡ್ತಾ ನನಗೂ ನಾನು 82 ಬ್ಯಾಚ್ ಸೇರಿಕೊಂಡು ಗುರುಜಿ ಅವರು ಹೇಳಿದ್ದೆಲ್ಲ ಮನದಟ್ಟು ಮಾಡಿಕೊಂಡಿದ್ದೀನಿ. ಹಾಗೆ ಅದರ ಜ್ಯೋತಿಶಾಸ್ತ್ರದಲ್ಲಿ ಅವರ ಒಂದು ಹೇಳೋ ರೀತಿ ಅಥವಾ ಸ್ಟೂಡೆಂಟ್ಗೆ ತಿಳಿಸೋ ರೀತಿ ಬಹಳ ಚೆನ್ನಾಗಿರೋದ್ರಿಂದ ಎಲ್ಲರೂ ಕಲಿಬೇಕಾಗಿ ನನ್ನ ವಿನಂತಿ. ಇದರಲ್ಲಿ ಇದರಲ್ಲಿ ಸೇರಿಕೊಂಡರೆ ಮಾತ್ರ ನಿಮಗೆ ಇದರದ ಅನುಭವ ಅಥವಾ ಇದರದ ಇದು ಗೊತ್ತಾಗೋದು. ಅಷ್ಟೊತ್ತನ್ನ ನಿಮಗೆ ಗೊತ್ತಾಗಲ್ಲ. ನನಗೆ ಅಂದ್ರೆ ನನ್ನ ಅನಿಸಿಕೆ ಇದು. ನಮಸ್ಕಾರ. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಳೆ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22 ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.